ನ್ಯಾಷನಲ್ ಕ್ವಿಕ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಂತಹ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಉಲ್ಲೇಖಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಮೋದಿ ಅವರ ಗ್ಯಾರಂಟಿಯ ಸಿಂಧುತ್ವದ ಸ್ಪಷ್ಟ ಸೂಚನೆಯಾಗಿದೆ ಮತ್ತು ಸುಳ್ಳು ಘೋಷಣೆಗಳ ಮೂಲಕ ಕೆಲವು ರಾಜಕೀಯ ಪಕ್ಷಗಳು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಲಾಗಿದೆ. ನಾವು ಕೇಂದ್ರ ಸರ್ಕಾರ ಮತ್ತು ದೇಶದ ಜನರ ನಡುವೆ ನೇರ ಸಂಬಂಧವನ್ನು ಭಾವನಾತ್ಮಕ ಸಂಬಂಧವನ್ನು ಸ್ಥಾಪಿಸಿದ್ದೇವೆ. ನಮ್ಮ ಸರ್ಕಾರ ಮೈಬಾಪ್ ಸರ್ಕಾರವಲ್ಲ, ಬದಲಿಗೆ ಇದು ತಂದೆ ಮತ್ತು ತಾಯಿಯ ಸೇವೆ ಮಾಡುವಂತ ಸರ್ಕಾರ. ಮಗು ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸುವಂತ ರೀತಿಯಲ್ಲಿಯೇ ಮೋದಿ ನಿಮ್ಮ ಸೇವೆ ಮಾಡೋದಕ್ಕೆ ಕೆಲಸವನ್ನ ಮಾಡುತ್ತಾರೆ ಅಂತ ಹೇಳಿದರು. ಜಾಗತೀಕರಣ ಯುಗದ ಹೆಸರಿನಲ್ಲಿ ಭಾರತವು ಅನ್ಯಾಯರಹಿತ ಸ್ಪರ್ಧೆಯನ್ನು ಬಹಳ ಸಮಯದಿಂದ ಎದುರಿಸ್ತಾ ಇದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ. ಸ್ಪರ್ಧೆಯಲ್ಲಿ ಅನ್ಯಾಯವಾದರೆ ಅದನ್ನು ಕೂಗುವಂತಹ ಸಾಮರ್ಥ್ಯ ಭಾರತಕ್ಕಿರಬೇಕು ಎಂದು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ 96ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಇತಿಹಾಸವು ಭಾರತದ ಕಡೆ ಇದೆ ಮತ್ತು ಪ್ರತಿ ಅಳೆಯಬಹುದಾದಂತಹ ಸೂಚ್ಯಾಂಕವು ಭಾರತದ ಪರವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದರು. ಬೆಂಗಳೂರು ಮತ್ತು ಮಹಾರಾಷ್ಟ್ರದ ಹಲವೆಡೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ ವೇಳೆ ಹಮಾಸ್ ಉಗ್ರರಿಗೆ ಸಂಬಂಧಿಸಿದ ಧ್ವಜ, ಗನ್, ಲ್ಯಾಪ್ಟಾಪ್ ಹಾಗೂ ಹಲವು ವಸ್ತುಗಳು ಶಂಕಿತರಿಗೆ ಸೇರಿದ ವಸ್ತುಗಳು ಅಂತ ಹೇಳಿ ಹೇಳಲಾಗಿದೆ. ಇದನ್ನು ವಶಪಡಿಸಿಕೊಳ್ಳಲಾಗಿದೆ ಅಂಥೇಳಿ ಎನ್ಐಎ ತಿಳಿಸಿದೆ. ಮಹಾರಾಷ್ಟ್ರದ ಹಲವೆಡೆ ಶೋಧ ಕಾರ್ಯವನ್ನು ನಡೆಸಿದ ವೇಳೆ 51 ಹಮಾಸ್ ಧ್ವಜ ಪತ್ತೆಯಾಗಿದೆ ಮತ್ತು ಎನ್ಐಎ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಒಟ್ಟು 68.03 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಒಂದು ಪಿಸ್ತೂಲ್, 2 ಗನ್, 8 ಚಾಕುಗಳು, 2 ಲ್ಯಾಪ್ಟಾಪ್ಗಳು, 6 ಹಾರ್ಡ್ ಡಿಸ್ಕ್, 3 ಸಿಡಿಗಳು, 38 ಮೊಬೈಲ್, 10 ಮ್ಯಾಗ್ಝಿನ್ ಬುಕ್ಸ್ ಮತ್ತು 51 ಹಮಾಸ್ ಧ್ವಜಗಳನ್ನು ಜಪ್ತಿ ಮಾಡಲಾಗಿದೆ. ಎರಡು ಸಾವಿರದ 2022-23 ಆರ್ಥಿಕ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ 7.43 ಲಕ್ಷಕ್ಕೂ ಹೆಚ್ಚು ನಕಲಿ ಉದ್ಯೋಗ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗೆ ತಿಳಿಸಿದೆ. ಗ್ರಾಮೀಣಾಭಿವೃದ್ಧಿ ರಾಜ್ಯ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ ಅವರು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರವನ್ನು ನೀಡಿ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ನಕಲಿ ಜಾಬ್ ಕಾರ್ಡ್ಗಳನ್ನು ತೆಗೆದುಹಾಕುವಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿದೆ. 2021-22 ಸಾಲಿನಲ್ಲಿ 3,06,944 ನಕಲಿ ಜಾಬ್ ಕಾರ್ಡ್ಗಳನ್ನು ಅಳಿಸಲಾಗಿತ್ತು. ಆದರೆ ಈ ಬಾರಿ ಅದರ ಸಂಖ್ಯೆ 7,43,457ಕ್ಕೆ ಏರಿಕೆಯಾಗಿದೆ. ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ತನ್ನ ಸೋದರಳಿಯ ಆಕಾಶ್ ಆನಂದ್ ಅವರನ್ನು ತಮ್ಮ ರಾಜಕೀಯ ಉತ್ತರಾಧಿಕಾರಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಪಕ್ಷದ ಅಧಿಕಾರಿಗಳ ಪ್ರಮುಖ ಸಭೆಯ ನಂತರ ತಮ್ಮ ರಾಜಕೀಯ ಉತ್ತರಾಧಿಕಾರಿಗಳನ್ನು ಮಾಯಾವತಿ ಅವರು ಘೋಷಣೆ ಮಾಡಿದರು. ಮಾಯಾವತಿಯ ನಂತರ ಸೋದರಳಿಯ ಆಕಾಶ್ ಆನಂದ್ ಪಕ್ಷದ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ. ಆದರೆ ಸದ್ಯಕ್ಕೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಅವರೇ ಪಕ್ಷದ ಮುಖ್ಯಸ್ಥರಾಗಿ ಮುಂದುವರೆಯಲಿದ್ದಾರೆ.
ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಬಳಿಕ ಛತ್ತೀಸ್ಗಢದಲ್ಲಿ ಯಾರು ಮುಖ್ಯಮಂತ್ರಿ ಗದ್ದುಗೆಯನ್ನು ಏರ್ತಾರೆ ಅನ್ನುವಂತದ್ರ ಬಗ್ಗೆ ತೀವ್ರ ಕುತೂಹಲ ಉಂಟಾಗಿತ್ತು ಇಂದು ನಡೆದ ಶಾಸಕಾಂಗ ಸಭೆಯಲ್ಲಿ ಛತ್ತೀಸ್ಗಢದ ನೂತನ ಮುಖ್ಯಮಂತ್ರಿಯಾಗಿ ವಿಷ್ಣುದೇವ್ ಸಾಯಿ ಅವರನ್ನು ಆಯ್ಕೆ ಮಾಡಲಾಗಿದೆ ಪಂಜಾಬ್ ಸಿಎಂ ಅಸೆಂಬ್ಲಿ ಗುರುದ್ವಾರ ಅಥವಾ ಪತ್ರಿಕಾಗೋಷ್ಠಿಗಳಿಗೆ ಅಮಲೇರಿದ ಸ್ಥಿತಿಯಲ್ಲಿ ಹೋಗ್ತಾರೆ ಅನ್ನುವಂತದ್ದು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಪುತ್ರಿ ಆರೋಪಿಸಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರ ಪುತ್ರಿ ಸಿರತ್ ಮಾನ್ ತಮ್ಮ ತಂದೆಯ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಕತ್ ಈಗ ಈ ವಿಡಿಯೋ ಸಕತ್ ವೈರಲ್ ಆಗ್ತಾ ಇದೆ ಈ ವಿಡಿಯೋದಲ್ಲಿ ಸಿರತ್ ಅವರು ಸಿಎಂ ಭಗವಂತ್ ಮಾನ್ ಅವರು ಮಗಳು ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಆದರೆ ಆಕೆ ಅಪ್ಪ ಎಂದು ಕರೆಯುವ ಹಕ್ಕನ್ನ ಕಳೆದುಕೊಂಡಿದ್ದು ಅವರನ್ನ ಸಿಎಂ ಮಾನ್ ಎಂದು ಕರೆಯುವುದಾಗಿ ಅವರು ತಿಳಿಸಿದ್ದಾರೆ ನಾನು ಈ ವಿಡಿಯೋ ಮಾಡುವುದರ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ನನ್ನ ಕತೆ ಹೊರಬರಲಿ ಎಂದು ನಾನು ಬಯಸುತ್ತೇನೆ ಜನರು ನಮ್ಮ ಬಗ್ಗೆ ಏನು ಹೇಳ್ತಿದ್ದಾರೋ ಅದನ್ನ ಸಿಎಂ ಮಾನ್ ಅವರೇ ಹೇಳಿದ್ದಾರೆ ಅಂತ ಹೇಳಿ ಹೇಳಿಕೆಯಲ್ಲಿ ಹೇಳಿದ್ದಾರೆ ಬಹುತೇಕ ರಾಜ್ಯಗಳಲ್ಲಿ ಭರದ ಛಾಯೆ ಆವರಿಸಿದ್ದು ದಕ್ಷಿಣ ಭಾಗದ ರಾಜ್ಯಗಳಲ್ಲಿ ಮಾತ್ರ ಮೈಚಾಂಗ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಅಬ್ಬರದ ಮಳೆಯಾಗ್ತಾ ಇದೆ ಹಾಗೆ ದಕ್ಷಿಣ ಭಾರತದ ಈ ರಾಜ್ಯಗಳಲ್ಲಿ ಇನ್ನು ಮುಂದಿನ 3-4 ದಿನಗಳ ಕಾಲ ಮಳೆ ಮುಂದುವರಿಯುವಂತ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮುಂದಿನ 2-3 ದಿನಗಳ ಕಾಲ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದ್ದು ಈಗಾಗಲೇ ಕಳೆದ ಒಂದು ವಾರದಿಂದ ಭಾರಿ ಮಳೆಯಿಂದ ರಾಜ್ಯದಲ್ಲಿ ಪ್ರವಾಹದ ವಾತಾವರಣ ಮುಂದುವರಿದಿದೆ ಮುಂದಿನ 2-3 ದಿನಗಳಲ್ಲಿ ತಮಿಳುನಾಡು ಕೇರಳ ಪುದುಚೇರಿ ಮತ್ತು ಕಾರೈಕಲ್ನಲ್ಲಿ ಬಿರುಗಾಳಿ ಸಮೇತ ಹಗುರದಿಂದ ಸಾಧಾರಣ ಮಳೆಯಾಗುವಂತ ನಿರೀಕ್ಷೆ ಇದೆ ತೆಲಂಗಾಣದ ನೂತನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೈದರಾಬಾದ್ನ ಯಶೋಧ ಆಸ್ಪತ್ರೆಯಲ್ಲಿ ಬಿಆರ್ಎಸ್ ಮುಖ್ಯಸ್ಥರ ಕೆ ಚಂದ್ರಶೇಖರ ರಾವ್ ಅವರನ್ನು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದರು ಸೊಂಟದ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ವಿಶ್ರಾಂತಿಯಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಕಲ್ವಕುಂಟ್ಲ ಚಂದ್ರಶೇಖರ ರಾವ್ ಅವರನ್ನು ಭೇಟಿ ಮಾಡಿ ಯೋಗಕ್ಷೇಮವನ್ನು ವಿಚಾರಿಸಿದೆ ಎಂದು ರೆಡ್ಡಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವೆ ಡಿ ಅನಸೂಯ ಸೀತಕ್ಕ ಮತ್ತು ಮಾಜಿ ಸಚಿವ ಶಬೀರ್ ಅಲಿ ಅವರು ಜೊತೆಗಿದ್ದರು ಸಿರಿಸಿಲ್ಲಾ ಶಾಸಕ ಕೆಸಿಆರ್ ಅವರ ಪುತ್ರ ಕೆಟಿ ರಾಮದೇವ್ ಆಸ್ಪತ್ರೆಯಲ್ಲಿ ಉಪಸ್ಥಿತರಾಗಿದ್ದರು ರಜಪೂತ ಕರ್ಣೆ ಸೇನೆಯ ಮುಖ್ಯಸ್ಥ ಸುಖದೇವ್ ಸಿಂಗ್ ಗೋಗಮೇಟಿ ಹತ್ಯೆಯಲ್ಲಿ ಭಾಗಿಯಾಗಿರುವಂತಹ ಆರೋಪದ ಮೇಲೆ ರಾಜಸ್ಥಾನ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ದೆಹಲಿ ಪೊಲೀಸ್ ಅಪರಾಧ ವಿಭಾಗವು ಇಬ್ಬರು ಶೂಟರ್ಗಳು ಸೇರಿದ ಹಾಗೆ ಮೂವರನ್ನ ಛತ್ತೀಸ್ಗಢದಿಂದ ಬಂಧಿಸಿದೆ ಡಿಸೆಂಬರ್ 5ರಂದು ಜೈಪುರ ಅವರ ಮನೆಯ ಲಿವಿಂಗ್ ರೂಮ್ನಲ್ಲಿ ಗೊಗಮೇಟಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು ಇನ್ನು ಗೊಗಮೇಟಿಯಲ್ಲಿ ದುಷ್ಕರ್ಮಿಗಳು ಗುಂಡು ಹಾರಿಸಿರುವುದನ್ನು ತೋರಿಸಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳು ಭಾರಿ ವೈರಲ್ ಆಗಿತ್ತು ಇಬ್ಬರು ಆರೋಪಿಗಳನ್ನು ಜೈಪುರದ ರೋಹಿತ್ ರಾಥೋಡ್ ಮತ್ತು ಹರಿಯಾಣದ ಮಹೇಂದ್ರಗಢದ ನಿತಿನ್ ಘೌಜಿ ಎಂದು ಪೊಲೀಸರು ಗುರುತಿಸಿದ್ದಾರೆ ಅವರ ಬಂಧನಕ್ಕೆ ಕಾರಣ ಆಗುವಂತಹ ಮಾಹಿತಿಗಾಗಿ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ Thank you.
ಜುಬಿಲೆಂಟ್ ಅಗ್ರಿ ಮತ್ತು ಗ್ರಾಹಕ ಉತ್ಪನ್ನಗಳ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸಂಪೂರ್ಣ ಸಮಯದ ನಿರ್ದೇಶಕ ಮನು ಅಹುಜಾ ಡಿಸೆಂಬರ್ 9 ರಂದು ನಿಧನರಾದರು ಎಂದು ಕಂಪನಿಯು ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ತಿಳಿಸಿದೆ. ಇನ್ನು ಜೆಎಸಿಪಿಎಲ್ನ ಸಂಪೂರ್ಣ ಸಮಯದ ನಿರ್ದೇಶಕ ಮತ್ತು ಸಿಇಒ ಮನು ಅಹುಜಾ ಅವರು ಶನಿವಾರ ಹಠಾತ್ ಮತ್ತು ದುಃಖದ ನಿಧನದ ಕುರಿತು ನಮಗೆ ತಿಳಿಸುವಂತ ವಿಷಾದ ಇದೆ ಅಂತ ಹೇಳಿದರು. ಅಹುಜಾ ಅವರ ಹಠಾತ್ ಮತ್ತು ಅನಿರೀಕ್ಷಿತ ನಿಧನವು ತುಂಬಲಾರದಂಥ ನಷ್ಟ ಆಗಿದೆ. ಜೊತೆಗೆ ಎಲ್ಲ ನಿರ್ದೇಶಕರು ನೌಕರರು ಅವರ ಕುಟುಂಬಕ್ಕೆ ಆಳವಾದ ಸಹಾನುಭೂತಿ ದುಃಖ ಮತ್ತು ಸಂತಾಪವನ್ನು ತಿಳಿಸುತ್ತಾರೆ ಎಂದು ಕಂಪನಿಯು ಹೇಳಿಕೆಯಲ್ಲಿ ತಿಳಿಸಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲೊಂದು ಅಪರೂಪದ ವಿವಾಹ ನಡೆದಿದೆ. ಇಂದೋರ್ನ ಸೋನಿ ಎಂಬ ಮಹಿಳೆ ತನ್ನ ಬಹುಕಾಲದ ಗೆಳೆಯನನ್ನ ವಿವಾಹವಾಗಲು ತನ್ನ ಲಿಂಗವನ್ನೇ ಬದಲಾಯಿಸಿಕೊಂಡಿದ್ದಾರೆ. ಸೋನಿ ಹೆಣ್ಣಾಗಿ ಹುಟ್ಟಿದ್ರು ಕೂಡ ವರ್ಷಗಳ ಬಳಿಕ ಪುರುಷನಾಗಿ ಬದುಕಲು ಪ್ರಾರಂಭಿಸಿದವರು. ತಮ್ಮ 47ನೇ ಹುಟ್ಟುಹಬ್ಬಕ್ಕೆ ಲಿಂಗ ರೂಪಾಂತರ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇದೀಗ ಸೋನಿ ತಮ್ಮ ಹೆಸರನ್ನು ಅಲ್ಕಾ ಎಂದು ಬದಲಾಯಿಸಿಕೊಂಡು ಬಹುಕಾಲದ ಗೆಳತಿ ಆಸ್ತಾ ಅವರನ್ನ ಹೊರಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ಟ್ರಾನ್ಸ್ಜೆಂಡರ್ ವ್ಯಕ್ತಿ ಭಿನ್ನಲಿಂಗೀಯ ವ್ಯಕ್ತಿಯೊಂದಿಗಿನ ವಿವಾಹವನ್ನು ನಿಯಂತ್ರಿಸುವಂತಹ ವೈಯಕ್ತಿಕ ಕಾನೂನು ಸೇರಿದಂತೆ ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳ ಅಡಿಯಲ್ಲಿ ಮದುವೆಯಾಗುವ ಹಕ್ಕನ್ನು ಹೊಂದಿದ್ದಾರೆ ಎಂದು ಕೋರ್ಟ್ ತೀರ್ಪನ್ನು ನೀಡಿದ ಬಳಿಕ ಈ ಜೋಡಿ ಒಂದಾಗಿದ್ದಾರೆ. ಅಳಿವಿನಂಚಿನಲ್ಲಿರುವಂಥ ಆಲಿಮ್ ರೆಡ್ಲಿ ಕಡಲಾಮಿಗಳ ಸುರಕ್ಷತೆಗಾಗಿ ಒಡಿಶಾದ ವೀಲರ್ ದ್ವೀಪದಲ್ಲಿ ಜನವರಿಯಿಂದ ಮಾರ್ಚ್ವರೆಗೆ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸದಿರಲು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ನಿರ್ಧಾರವನ್ನು ಮಾಡಿದೆ. ಈ ಅವಧಿಯಲ್ಲಿ ಕಡಲಾಮಿಗಳು ಸಮುದ್ರ ಸಮೀಪದ ಭೂಪ್ರದೇಶಕ್ಕೆ ಬಂದು ಗೂಡಿಕೊಟ್ಟಿ ಮೊಟ್ಟೆಗಳನ್ನು ಇಡುತ್ತೆ. ಕ್ಷಿಪಣಿ ಪರೀಕ್ಷೆಯಿಂದ ಉಂಟಾಗುವಂತಹ ಭಾರಿ ಶಬ್ದ ಮತ್ತು ಬೆಳಕು ಆಮೆಗಳಿಗೆ ತೊಂದರೆ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೆ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಆಹಾರಕ್ಕಾಗಿ ಈ ಆಮೆಗಳನ್ನು ಬೇಟೆಯಾಡುವವರು ಮತ್ತು ಮೊಟ್ಟೆಗಳನ್ನು ಗೊಬ್ಬರವಾಗಿ ಬಳಕೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿರೋದರಾಗಿ ಈ ತಳಿಯ ಆಮೆಗಳು ಅಳಿವಿನ ಅಂಚಿಗೆ ತಲುಪಿದೆ. ಯಾಂತ್ರೀಕೃತ ದ್ರೋಣಿಗಳು, ಕ್ಷಿಪಣಿ ಪರೀಕ್ಷೆ ಮತ್ತು ಜನರ ಚಲನೆಯು ಸಮುದ್ರ ಆಮೆಗಳ ಸಾಮೂಹಿಕ ಗೂಡು ಕಟ್ಟುವ ಮತ್ತು ದ್ವೀಪದ ಸಂತಾನೋತ್ಪತ್ತಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ನಾರಾಯಣಮೂರ್ತಿ ಮೀನುಗಾರಿಕಾ ದೋಣಿಗಳು ಆಮೆಗಳು ಮೊಟ್ಟೆಗಳನ್ನು ಇಟ್ಟಿರುವಂಥ ಜಾಗಗಳಿರುವಂಥ ಮರಳಿನ ಪಟ್ಟಿಗಳ ಹತ್ತಿರ ಹೋಗದಂತೆ ಸೇನೆ ಮತ್ತು ಕೋಸ್ಟ್ ಗಾರ್ಡ್ ಗಸ್ತು ಕಾಯುತ್ತೆ. ನಕಲಿ ಟೋಲ್ ಪ್ಲಾಜಾ ನಿರ್ಮಿಸಿ ನಿರಂತರ 1.5 ವರ್ಷದಿಂದ ಕೋಟ್ಯಾಂತರ ರೂಪಾಯಿ ಸುಲಿಗೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಗುಜರಾತ್ನ ಬಮೆಟ್ಬೋರ್ ಕಚ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಕಲಿ ಟೋಲ್ ಅನ್ನು ಸ್ಥಾಪಿಸಿ ವಾಹನ ಸವಾರರಿಂದ ಟೋಲ್ ಶುಲ್ಕ ವಸೂಲಿ ಮಾಡಲಾಗ್ತಾ ಇತ್ತು. ಕೆಲವು ಪ್ರಬಲ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳನ್ನು ವಂಚಿಸಿ ಜನರನ್ನು ಸುಲಿಗೆ ಮಾಡಿದ್ದಾರೆ. ಗುಜರಾತ್ನ ಮೊರ್ಬಿಯಲ್ಲಿ ಬೈಪಾಸ್ನಲ್ಲಿ ಸಾಗುವಂತಹ ನ್ಯಾಷನಲ್ ಹೈವೇಯ ಸಮೀಪ ಖಾಸಗಿ ಭೂಮಿಯನ್ನು ನಕಲಿ ಟೋಲ್ ಪ್ಲಾಜಾವನ್ನು ಸ್ಥಾಪಿಸಲಾಗಿತ್ತು. ಈ ಟೋಲ್ ಬೂತ್ಗಳಲ್ಲಿ ಅರ್ಧದಷ್ಟು ಖದಿಮರು, ವಾಹನ ಸವಾರರು, ಸ್ಥಳೀಯ ಜನರು, ಪೊಲೀಸರು ಹಾಗೂ ಜಿಲ್ಲೆಯ ಉನ್ನತ ಅಧಿಕಾರಿಗಳನ್ನು 1.5 ವರ್ಷಗಳ ಕಾಲ ವಂಚಿಸಿದ್ದಾರೆ. ಇಡೀ ವಿಶ್ವವೇ ಎದುರು ನೋಡ್ತಾ ಇದ್ದಂತಹ ಚಂದ್ರಯಾನ 3 ಅನ್ನು 2023 ಜುಲೈ 14 ರಂದು ಉಡಾವಣೆಯನ್ನು ಮಾಡಲಾಗಿತ್ತು.
ಕೋಟ್ಯಾಧಿಪತಿಯನ್ನಾಗಿ ಮಾಡಿದೆ ಎನ್ನುವಂತ ಬಹಳಷ್ಟು ಆಸಕ್ತಿಕರ ವಿಚಾರವೊಂದರ ಚಂದ್ರಯಾನ 3 ಮಿಷನ್ ಹಿಂದೆ ಕೆಲಸ ಮಾಡಿದವರ ಪೈಕಿ ಹಲವಾರು ವಿಜ್ಞಾನಿಗಳು ಹಾಗೂ ಕಂಪನಿಗಳ ಪ್ರಮುಖರು ಕೂಡ ಸೇರಿದ್ದಾರೆ ಅವುಗಳ ಪೈಕಿ ಕೇನ್ಸ್ ಟೆಕ್ನಾಲಜಿ ಎಂಬ ಕಂಪನಿ ಕೂಡ ಸೇರಿದೆ ಮೈಸೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತ ಕೇನ್ಸ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳ ತಯಾರಿಕಾ ಸಂಸ್ಥೆಯಾಗಿದ್ದು ಇದು ಚಂದ್ರಯಾನ 3 ರ ಲ್ಯಾಂಡರ್ ವಿಕ್ರಮ ಮತ್ತು ರೋವರ್ ಪ್ರಜ್ಞಾನ್ ಗೆ ಶಕ್ತಿಯನ್ನು ನೀಡುವಂತ ಎಲೆಕ್ಟ್ರಾನಿಕ್ ಸಿಸ್ಟಮ್ ಗಳನ್ನು ಪೂರೈಸುವುದಕ್ಕೆ ನೆರವಾಗಿದೆ ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿ ಕರೆ ನೀಡಿದ ಇನ್ಫೋಸಿಸ್ ನ ಸಹಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು ನಾನು 40 ವರ್ಷಗಳ ಕಾಲ ವಾರದಲ್ಲಿ 6 ದಿನ 85 ರಿಂದ 90 ಗಂಟೆಗಳ ಕಾಲ ಕೆಲಸವನ್ನ ಮಾಡುತ್ತಾ ಇದ್ದೆ ನನ್ನ ಶ್ರಮ ವ್ಯರ್ಥ ಆಗಲಿಲ್ಲ ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಮಾಧ್ಯಮದ ಜೊತೆಗೆ ಇನ್ಫೋಸಿಸ್ ಕಂಪನಿ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿನ ಅನುಭವ ಹಂಚಿಕೊಂಡಂತ ಅವರು ಬೆಳಗ್ಗೆ 6:20 ಕ್ಕೆ ಕಚೇರಿಯಲ್ಲಿದ್ದರೆ ರಾತ್ರಿ 8:30 ಕ್ಕೆ ಮನೆಗೆ ಹೊರಡುತ್ತಾ ಇದ್ದೆ ಎಂದು ಹೇಳುವ ಮೂಲಕ 70 ಗಂಟೆಗಳ ಕೆಲಸದ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅಭಿವೃದ್ಧಿ ಹೊಂದಿದ ಪ್ರತಿಯೊಂದು ರಾಷ್ಟ್ರವೂ ಕೂಡ ಕಠಿಣ ಪರಿಶ್ರಮದ ಮೂಲಕ ಮೇಲೆ ಬಂದಿದೆ ಅಂತ ಹೇಳಿ ನನಗೆ ಗೊತ್ತು ಬಡತನದಿಂದ ಪಾರಾಗುವಂತ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಕಷ್ಟಪಟ್ಟು ಕೆಲಸ ಮಾಡಬೇಕು ನನ್ನ ಪೋಷಕರು ಇದನ್ನೇ ನನಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು ಸ್ಪರ್ಧಾತ್ಮಕ ಮೊತ್ತವನ್ನ ಬೆನ್ನತ್ತಿದ ನ್ಯೂಯಾರ್ಕ್ ಸ್ಟ್ರೈಕರ್ಸ್ ತಂಡವು ಆರಂಭದಲ್ಲೇ ಮೊಹಮ್ಮದ್ ವಸೀಂ ಮತ್ತು ರಹಮಾನುಲ್ಲಾ ಗರ್ಬಾಯ್ ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಇನ್ನು 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತ ನಿರೋಶೈ ಡಿಕ್ವೆಲ್ಲಾ 16 ರನ್ ಗಳಿಗೆ ಔಟ್ ಆದರು ಆರಂಭವಾದಂತ ಏನು ಆರಂಭಿಕರ ಜೋಡಿ ಏನಿತ್ತು ಕ್ಯಾರ್ಮೋಡ್ 13 ಮತ್ತು ಪುರಾನ್ 15 ರನ್ ಒಟ್ಟಾರೆಯಾಗಿ 28 ರನ್ ಗಳಿಸುವಷ್ಟರಲ್ಲಿ ಇಬ್ಬರು ಓಪನರ್ ಗಳು ಔಟ್ ಆದರು ಇನ್ನು ಆಂಡ್ರೂ ಫ್ಲೆಚರ್ ಇನ್ನಿಂಗ್ಸ್ 5 ರನ್ ಗಳಿಗೆ ಸೀಮಿತವಾಗಿತ್ತು ಮತ್ತೊಂದೆಡೆ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ಮನ್ ನಬಿಸಿದಂತ ಆಂಡ್ರೂ ರಸೆಲ್ 18 ಎಸೆತಗಳಲ್ಲಿ 2 ಸಿಕ್ಸರ್ ಮತ್ತು 2 ಫೋರ್ ಗಳೊಂದಿಗೆ ಅಜಯ 30 ರನ್ ಗಳನ್ನು ಬಾರಿಸಿದರು ಇನ್ನು ರಸೆಲ್ ಗೆ ಸಾಥ್ ನೀಡಿದಂತ ಡೇವಿಡ್ ವಿಜು 11 ಎಸೆತಗಳಲ್ಲಿ 20 ರನ್ನನ್ನು ಚಚ್ಚಿದರು ಈ ಬಿರುಸಿನ ಬ್ಯಾಟಿಂಗ್ ನೆರವಿನಿಂದ ಡೆಕ್ಕನ್ ಗ್ಲಾಡಿಯೇಟರ್ಸ್ ತಂಡವು 10 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 91 ರನ್ಗಳನ್ನು ಕಲೆ ಹಾಕಿತ್ತು ಅಂತಿಮವಾಗಿ ಆಸಿಫ್ ಅಲಿ 25 ಎಸೆತಗಳಲ್ಲಿ 4 ಸಿಕ್ಸ್ ಮತ್ತು 2 ಫೋರ್ಗಳೊಂದಿಗೆ ಅಜಯ 40 ರನ್ನನ್ನು ಬಾರಿಸಿದರೆ ಕಿರಣ್ ಪೊಲಾರ್ಡ್ 13 ಎಸೆತಗಳಲ್ಲಿ 1 ಸಿಕ್ಸ್ ಮತ್ತು 1 ಫೋರ್ನೊಂದಿಗೆ ಅಜಯ 22 ರನ್ಗಳನ್ನು ಗಳಿಸಿದರು ಈ ಮೂಲಕ 9.2 ಓವರ್ಗಳಲ್ಲಿ 3 ವಿಕೆಟನ್ನು ಕಳೆದುಕೊಂಡು ನ್ಯೂಯಾರ್ಕ್ ಸ್ಟ್ರೈಕರ್ಸ್ ತಂಡವು 94 ರನ್ಗಳನ್ನು ಬಾರಿಸಿ 7 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿತು ಭಾರತ ತಂಡದಲ್ಲಿ 4 ಆರಂಭಿಕರಿದ್ದಾರೆ ಇವರಲ್ಲಿ ಇಬ್ಬರು ಕಣಕ್ಕಿಳಿಯಬೇಕಾದಂತ ಅನಿವಾರ್ಯತೆ ಟೀಂ ಇಂಡಿಯಾಗೆ ಇದೆ ಈಗ ವಿಶೇಷ ಅಂತ ಹೇಳಿದ್ರೆ 4ರಲ್ಲಿ ಇಬ್ಬರು ಬಲಗೈ ದಾಂಡಿಗರಾದರೆ ಮತ್ತಿಬ್ಬರು ಎಡಗೈ ಬ್ಯಾಟ್ಸ್ಮನ್ಗಳು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ 3 ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಇಂದಿನಿಂದ ಶುರುವಾಗ್ತಾ ಇದೆ ಈ ಸರಣಿಯಲ್ಲಿ ರೋಹಿತ್ ಶರ್ಮಾ ಹೊರಗುಳಿದಿದ್ದು ಹೀಗಾಗಿ ತಂಡವನ್ನು ಸೂರ್ಯಕುಮಾರ್ ಯಾದವ್ ಮುನ್ನಡೆಸಲಿದ್ದಾರೆ ಇತ್ತ ಹಿಟ್ಮ್ಯಾನ್ ಅನುಪಸ್ಥಿತಿಯಲ್ಲಿ ಭಾರತ ತಂಡದ ಆರಂಭಿಕರಾಗಿ ಯಾರು ಕಣಕ್ಕೆ ಇಳಿತಾರೆ ಅನ್ನುವಂತಹ ಪ್ರಶ್ನೆ ಮೂಡಿದೆ ಏಕೆಂದರೆ ಭಾರತ ತಂಡದಲ್ಲಿ ಒಟ್ಟು 4 ಆರಂಭಿಕರಿದ್ದಾರೆ ಇವರಲ್ಲಿ ಇಬ್ಬರು ಕಣಕ್ಕೆ ಇಳಿಯಬೇಕಾದಂತಹ ಅನಿವಾರ್ಯತೆ ಟೀಂ ಇಂಡಿಯಾ ಹೊಂದಿದೆ ವಿಶೇಷ ಎಂದರೆ 4ರಲ್ಲಿ ಇಬ್ಬರು ಬಲಗೈ ದಾಂಡಿಗರಾದರೆ ಮತ್ತಿಬ್ಬರು ಎಡಗೈ ದಾಂಡಿಗರು ಹೀಗಾಗಿ ರೈಟ್ ಲೆಫ್ಟ್ ಕಾಂಬೋದಲ್ಲಿ ಓಪನರ್ಗಳ ಆಯ್ಕೆ ನಡೆಯಲಿದೆ ಕನ್ನಡದ ಹುಡುಗಿ ಶ್ರೀಲೀಲಾ ಅವರು ತೆಲುಗಿನಲ್ಲಿ ಮಿಂಚುತ್ತಾ ಇದ್ದಾರೆ ಅಲ್ಲಿ ಅವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಇದೆ ರಶ್ಮಿಕಾ ಮಂದಣ್ಣ ರೀತಿಯಲ್ಲೇ ಟಾಲಿವುಡ್ನಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಶ್ರೀಲೀಲಾ ಅವರು ಗಮನವನ್ನು ಸೆಳೀತಾ ಇದ್ದಾರೆ ಗುಂಟೂರು ಖಾರಂ ಸಿನಿಮಾದಲ್ಲಿ ಅವರು ಮಹೇಶ್ ಬಾಬು ಅವರ ಜೊತೆಗೆ ನಟಿಸ್ತಾ ಇದ್ದಾರೆ ಟಾಲಿವುಡ್ನ ನಟ ಮಹೇಶ್ ಬಾಬು ಅಭಿನಯದ ಗುಂಟೂರು ಖಾರಂ ಸಿನಿಮಾದ ಬಿಡುಗಡೆ ದಿನಾಂಕ ಹತ್ತಿರ ಆಗ್ತಾ ಇದೆ ಹೀಗಾಗಿ ಈ ಸಿನಿಮಾಕ್ಕೆ ಭರ್ಜರಿಯಾಗಿ ಪ್ರಚಾರ ಕಾರ್ಯ ಕೂಡ ಆರಂಭಿಸಲಾಗಿದೆ ಈಗಾಗಲೇ ಅನಾವರಣ ಆಗಿರುವಂತಹ ಪೋಸ್ಟರ್ಗಳು ಗಮನ ಸೆಳೀತಾ ಇದೆ ಈ ಚಿತ್ರದಲ್ಲಿ ಮಹೇಶ್ ಬಾಬು ಜೊತೆಗೆ ಕನ್ನಡದ ನಟಿ ಶ್ರೀಲೀಲಾ ಅವರು ಅಭಿನಯಿಸ್ತಾ ಇದ್ದಾರೆ ಮಹೇಶ್ ಬಾಬು ಅವರ ಕೆನ್ನೆಗೆ ಶ್ರೀಲೀಲಾ ಮುತ್ತಿಡ್ತಾ ಇರುವಂತಹ ಪೋಸ್ಟರ್ ವೈರಲ್ ಆಗಿದೆ ಅಭಿಮಾನಿಗಳಿಗಾಗಿ ಈ ಸಿನಿಮಾದಿಂದ ಇನ್ನಷ್ಟು ಸರ್ಪ್ರೈಸ್ ಸಿಗಲಿದೆ ಅದಕ್ಕಾಗಿ ಫ್ಯಾನ್ಸ್ಗಳು ಕೂಡ ಕಾಯ್ತಾ ಇದ್ದಾರೆ
ಜೈಲರ್ ಸಿನಿಮಾ ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಚಿತ್ರೀಕರಣದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಉತ್ತಮ ವಿಮರ್ಶೆ, ಬಾಕ್ಸ್ ಆಫೀಸ್ ಅಂಕಿ ಅಂಶಗಳ ಮೂಲಕ 2023 ರ ಸೂಪರ್ ಹಿಟ್ ಸಿನಿಮಾಗಳ ಪಟ್ಟಿ ಸೇರಿದೆ ಜೈಲರ್. ರಜನಿ ಅವರು ಮುತ್ತುವೆಲ್ ಪಾಂಡಿಯನ್ ಪಾತ್ರವನ್ನು ನಿರ್ವಹಿಸಿದರು. ಎಂದಿನಂತೆ ತಮ್ಮ ಮನೋಜ್ಞ ಅಭಿನಯದಿಂದಾಗಿ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದರು. ಇತ್ತೀಚೆಗಷ್ಟೇ ನೆಲ್ಸನ್ ದಿಲೀಪ್ ಕುಮಾರ್ ತಮ್ಮ ಸಿನಿಮಾ ಕುರಿತ ಹಲವು ಇಂಟರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಜೈಲರ್ ಶೂಟಿಂಗ್ ಶುರುವಾದ ಸಂದರ್ಭದಲ್ಲಿ ಕೆಲವು ಅಭಿಮಾನಿಗಳು ಸೇರಿದ ಹಾಗೆ ಸೆಲೆಬ್ರಿಟಿಗಳು ಕೂಡ ನನಗೆ ಮೆಸೇಜ್ ಅನ್ನು ಕಳಿಸ್ತಾ ಇದ್ದರು. ನೀವು ರಜನಿಯೊಂದಿಗೆ ಸಿನಿಮ್ಯಾಟಿಕ್ ಪ್ರಯೋಗವನ್ನು ಮಾಡಬಹುದು, ಆದರೆ ಅವರನ್ನು ಬಿಳಿ ಕೂದಲಿನಲ್ಲಿ ತೋರಿಸಬೇಡಿ. ಅವರು ಈವರೆಗೆ ಹೇಗೆ ಕಾಣಿಸ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಚಿತ್ರದಲ್ಲಿ ತೋರಿಸಿ ಅನ್ನುವಂಥ ಬೇಡಿಕೆಗಳನ್ನು ಇಟ್ಟಿದ್ದರು. ಆದರೆ ರಜನಿ ಅವರನ್ನು ನೋಡಿದ ಮೇಲೆ ಇದೊಂದು ದೊಡ್ಡ ಚಾಲೆಂಜ್ ಅಂತ ಅನ್ನಿಸ್ತು. ಏಕೆಂದರೆ ಈಗಾಗಲೇ ಕತೆ ಪೂರ್ಣಗೊಂಡಿದೆ, ಕಥೆಯ ಪ್ರಕಾರ ಅವರನ್ನು ಚಿತ್ರದಲ್ಲಿ ಹಿರಿಯರಂತಲೇ ತೋರಿಸಬೇಕಾಗಿತ್ತು ಅನ್ನುವಂಥ ಚಾಲೆಂಜ್ ಇತ್ತು ಅಂತ ನಿರ್ದೇಶಕರು ತಿಳಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ ನ್ಯೂಸ್ ಅಲರ್ಟ್.